ನಮಸ್ಕಾರ. ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ವಿಪರೀತ ಮಳೆಯಾಗುತ್ತಿದೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ, ಆಸ್ತಿಪಾಸ್ತಿಗೆ ಹಾನಿಯಾಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ನೀಡಿದೆ. ಈಗಾಗಲೇ ಕರ್ನಾಟಕದ ಹಲವು ಭಾಗಗಳಲ್ಲಿ ಪ್ರವಾಹ ಉಂಟಾಗಿದೆ. ಪ್ರವಾಹದಿಂದ ಸಂತ್ರಸ್ತರಾಗಿರುವ ಎಲ್ಲರಿಗೂ ನಾವು ಸಹಾಯ ಮಾಡುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ. ಈ ಮಳೆ ನಾಳೆಯವರೆಗೂ ಮುಂದುವರಿಯುತ್ತೆ. ಪ್ರವಾಹ, ನೀರು ನಿಲ್ಲುವುದು ಮತ್ತು ಸಾಂಕ್ರಾಮಿಕ ರೋಗಗಳ ಸಂಖ್ಯೆ ಮತ್ತು ಸಾಂಕ್ರಾಮಿಕ ರೋಗಗಳ ಸಮಸ್ಯೆ ಕಾಣಿಸಿಕೊಳ್ಳುವ ಅಪಾಯ ಉಂಟಾಗಿದೆ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಅತ್ಯಂತ ಸಮಾಧಾನ ಚಿತ್ತರಾಗಿರಬೇಕು. ಈ ಪರಿಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬಹುದಾದ ಸಮಸ್ಯೆಯನ್ನು ನಿವಾರಿಸುವುದಕ್ಕೆ ಸರಿಯಾದ ನಿರ್ಧಾರ ಅತ್ಯಂತ ಮುಖ್ಯವಾಗುತ್ತದೆ. ಈ ಸಮಯದಲ್ಲಿ ಸುರಕ್ಷತೆ ಕುರಿತ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ನಿಮ್ಮ ಪ್ರದೇಶದಲ್ಲಿ ಪ್ರವಾಹ ಕಾಣಿಸಿಕೊಂಡಿದ್ದರೆ ವಿದ್ಯುತ್ ಲೈನ್ಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಿಂದ ದೂರವಿರಿ. ಪ್ರವಾಹ ಕಾಣಿಸಿಕೊಂಡರೆ ಸಾಧ್ಯವಾದಷ್ಟು ಬೇಗ ಒಣಗಿದ ಕೈಯಿಂದ ನಿಮ್ಮ ಮನೆಯ ಮುಖ್ಯ ಕರೆಂಟ್ ಸ್ವಿಚ್ ಆಫ್ ಮಾಡಿ. ನೆನಪಿಡಿ, ಆದಷ್ಟು ಬೇಗ ಇದನ್ನು ಮಾಡಬೇಕು. ಜೊತೆಗೆ ಸ್ವಿಚ್ ಆಫ್ ಮಾಡುವಾಗ ನಿಮ್ಮ ಕೈ ಒಣಗಿರಬೇಕು. ಯಾವುದೇ ಕಾರಣಕ್ಕೂ ನೀವಾಗಲಿ, ನಿಮ್ಮ ಮನೆಯ ಸದಸ್ಯರಾಗಲಿ ಅಥವಾ ಮಕ್ಕಳಾಗಲಿ ಹೊರಗಡೆ ಹೋಗಬಾರದು. ನಿಮ್ಮ ಮನೆಯಲ್ಲಿ ಅಥವಾ ಸುರಕ್ಷಿತ ಸ್ಥಳದಲ್ಲಿ ನೀವು ಇರಬೇಕಾದ್ದು ಅತ್ಯಂತ ಮುಖ್ಯ. ಛತ್ರಿ, ರೈನ್ಕೋಟ್, ಟಾರ್ಚ್ ಲೈಟ್ ಮತ್ತು ತುರ್ತು ಕಿಟ್ ಕೈಯಲ್ಲೇ ಇಟ್ಕೊಳ್ಳಿ. ಸಾಧ್ಯವಾದರೆ ಸೊಳ್ಳೆ ಬತ್ತಿ ಕೈಗೆ ಸಿಗುವಂತೆ ಇಟ್ಟುಕೊಳ್ಳಿ. ನೀರು ನುಗ್ಗುವುದರಿಂದ ಹಲವು ರೋಗಗಳೂ ಬರಬಹುದು. ಸೊಳ್ಳೆ ಕಡಿತದ ಮೂಲಕ ಇವು ಹರಡುವ ಸಾಧ್ಯತೆ ಇರುತ್ತವೆ. ಹಾವುಗಳು, ಚೇಳುಗಳು ಮತ್ತು ಇತರ ಅಪಾಯಕಾರಿ ಕೀಟಗಳು ನೀರಿನ ಜೊತೆಗೆ ಮನೆಗೆ ಬರಬಹುದು. ನೆನಪಿಡಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಲು ನೀರು ನಿಂತ ಸ್ಥಳಕ್ಕೆ ಹೋಗಬೇಡಿ. ಪ್ರವಾಹ ಇಲ್ಲದ ಪ್ರದೇಶಗಳಲ್ಲಿ ಕೂಡ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮನೆಯಿಂದ ಕೆಲಸ ಮಾಡುವ ಅವಕಾಶವಿದ್ದರೆ ಮನೆಯಿಂದಲೇ ಕೆಲಸ ಮಾಡಿ. ಜನರ ಜೊತೆಗೆ ಒಟ್ಟಿಗೆ ಇರುವುದು ಮತ್ತು ಹೊರಗಡೆ ಹೋಗದೇ ಇರುವುದು ಅತ್ಯಂತ ಮುಖ್ಯ. ಅಷ್ಟೇ ಅಲ್ಲ, ಟೂ ವೀಲರ್ಗಳನ್ನು ಓಡಿಸುವುದು ಮತ್ತು ಹೊರಗಡೆ ತಿರುಗಾಡುವುದು ಸೂಕ್ತವಲ್ಲ. ಈ ಸಮಯದಲ್ಲಿ ತುಂಬಿ ನಿಂತ ಬಾವಿಗಳು, ನಾಲೆಗಳು ಮತ್ತು ಇತರ ಹೊಂಡಗಳು ತಕ್ಷಣ ಕಣ್ಣಿಗೆ ಬೀಳುವುದಿಲ್ಲ. ಇದರಲ್ಲಿ ಬೀಳುವ ಅಪಾಯವನ್ನು ನೀವು ಹೊಂದಿರಬಹುದು. ಸಾಧ್ಯವಿದ್ದರೆ ಅಗತ್ಯವಿದ್ದವರಿಗೆ ಆಸರೆ ನೀಡಿ. ಇವು ಸಂಕಷ್ಟದ ಸಮಯ ಮತ್ತು ನಿಮ್ಮ ಸುತ್ತಲಿನ ಜನರಿಗೆ ಬೆಂಬಲ ನೀಡುವುದು ತುಂಬಾ ಅನುಕೂಲಕರವಾಗಬಹುದು. ಈ ಸಮಯದಲ್ಲಿ ಸರ್ಕಾರ ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳೋದಕ್ಕೆ ಬಯಸ್ತೇನೆ. ಸಮಾಧಾನದಿಂದ ಇರಿ ಮತ್ತು ಸುರಕ್ಷಿತವಾಗಿರಿ. ತುರ್ತು ಪರಿಸ್ಥಿತಿಯಲ್ಲಿ ನೀವು ಕರೆ ಮಾಡಬಹುದಾದ ಕೆಲವು ಸಹಾಯವಾಣಿ ಸಂಖ್ಯೆಗಳು ಇಲ್ಲಿವೆ. ಅಗತ್ಯವಿದ್ದವರಿಗೆ ಈ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಮತ್ತು ಈ ವಿಡಿಯೋವನ್ನು ಕಳುಹಿಸಿ. ಧನ್ಯವಾದಗಳು.